ತೊಂದರೆಯಲ್ಲಿದ್ದಾರೆ. ಆದರೂ ಕೂಡ ಅವರು ಸಾರ್ವಜನಿಕರ ಸೇವೆಯನ್ನು ಇಷ್ಟೊಂದು ಪ್ರಾಮಾಣಿಕವಾಗಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೇ ಮಾಡ್ತಾ ಇರೋವಂಥದ್ದು ನಮ್ಮ ಎಲ್ಲ ಯುವಕರು ಕೂಡ ಸ್ಫೂರ್ತಿಯಿಂದ ಇಂಥ ಸಾರ್ವಜನಿಕ ಕೆಲಸಗಳನ್ನು ಮಾಡಲಿಕ್ಕೆ ಸ್ಫೂರ್ತಿಯನ್ನು ಅವರು ಮತ್ತು ಅವರೇನು ಕೊಟ್ಟಿದ್ದಾರೆ ಸಮಾಜಕ್ಕೆ ಕೊಡುಗೆ ಅದನ್ನು ಎಲ್ಲರೂ ಕೂಡ ಸಾರ್ವಜನಿಕ ಕೆಲಸದಲ್ಲಿ ಭಾಗಿಯಾಗಿ ಸಮಾಜಕ್ಕೆ ಒಳ್ಳೆಯ ಉತ್ತಮ ಸೇವೆಯನ್ನು ಮಾಡಬೇಕು ಅಂತೇಳಿ ನಾನು ಯುವಕರಲ್ಲಿ ವಿನಂತಿ ಮಾಡ್ತೇನೆ. ಹಾಗೆಯೇ ಈ ಒಂದು ಸಂದರ್ಭದಲ್ಲಿ ನಮ್ಮೂರಿಗೆ ಆಗಮಿಸಿ ರಾತ್ರೋರಾತ್ರಿ ಪ್ರಯಾಣ ಮಾಡಿ ಈ ಒಂದು ಕೆಲಸವನ್ನು ನಿರ್ವಹಣೆ ಮಾಡಿ ನಮ್ಮ ಕೃಷ್ಣ ಮತ್ತು ಕುಟುಂಬ ಹಾಗೂ ನಮ್ಮ ಲಕ್ಕುಳ್ಳಿಯ ಎಲ್ಲ ಗ್ರಾಮಸ್ಥರಿಗೆ ಅವರು ಒಂದು ಅಭಿಮಾನಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಲಕ್ಕುಳ್ಳಿಯ ಗ್ರಾಮದ ಪರವಾಗಿ ಮತ್ತು ಆ ಕುಟುಂಬದವರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು ಮತ್ತು ಅವರಿಗೆ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಅವರಿಗೆ ಒಂದು ಅಭಿಮಾನವನ್ನು ವ್ಯಕ್ತ ಮಾಡ್ತೀವಿ. ದಯಮಾಡಿ ಅವರಿಗೆಲ್ಲರಿಗೂ ಈ ಒಂದು ಪುಷ್ಪಮಾಲಿಕೆ ಮತ್ತು ಗಾರ್ಲೈನನ್ನು ಸ್ವೀಕಾರ ಮಾಡಬೇಕಂತ ಅವರ ತಂಡದವರಿಗೆ ಮತ್ತು ಈಶ್ವರ ಅವರಿಗೆ ನಾನು ಪ್ರಾರ್ಥನೆಯನ್ನು ಮಾಡುತ್ತೇನೆ. ಈ ಒಂದು ಕಾರ್ಯದಲ್ಲಿ ನಮಗೆ ಸಂಪೂರ್ಣ ಸಹಕಾರ ಮಾಡಿದಂತ ಲಕ್ಕುಳ್ಳಿಯ ಠಾಣಾಧಿಕಾರಿ ಮಂಜುನಾಥ್ ಹಾಗೂ ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೇನೆ ಈ ಒಂದು ಏನು ಮೃತ ಹೊಂದಿದ್ದಾನೆ ಕೃಷ್ಣ, ಅವನ ಶಾಂತಿ ಆತ್ಮಶಾಂತಿಗೋಸ್ಕರ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ತೇನೆ. ಓಂ ಶಾಂತಿ. ಧನ್ಯವಾದ. ಒಂದೇ ಒಂದು ನಿಮಿಷ, ಬಟ್ ಕೃಷ್ಣ ಅವರು ಕಳ್ಕೊಂಡಿರೋದು ನಿಮ್ಗೆ ಎಷ್ಟು ಆಗಿದೆ ಅದಕ್ಕಿಂತ ನಮ್ದು ಪೊಲೀಸ್ ಠಾಣೆ ಇದೆಲ್ಲ ಎಲ್ಲರ ಜೊತೆ ಅಷ್ಟೇ ಅನನ್ಯವಾಗಿದ್ದವು. ಯಾವುದೇ ಕೆಲಸ ಆಗಲಿ ಎಂಥ ಟೈಮಲ್ಲಿ ಕರೆದು ಕೂಡ ಸಹಾಯಕರು ನಮ್ಮ ಪೊಲೀಸ್ಗೆ, ಅದು ನಮ್ಗೆ ಭಾಳ ನೋವಾಗಿದ್ದವು. ಅವ್ರು ಹೋಗಿದ್ವಲ್ಲ ಇಡೀ ನಮ್ಮ ಸ್ಟೇಷನ್ ಒಂದೇ ಅನ್ನೋ ಕೃಷ್ಣ ಮುಳುಗಿದಾರೆ ಅಂದ ತಕ್ಷಣ ಇಡೀ ನಮ್ಮ ಸ್ಟೇಷನ್ ಯಾರು ಇರಲ್ಲ, ಒಬ್ಬರೇ ಒಬ್ಬರು ಇದ್ದು ಎಲ್ಲರೂ ನಮ್ಮ ಸಿಬ್ಬಂದಿ ಎಲ್ಲ ಕೂತಿದ್ವಿ. ನಾಯಿ ಮಿಡ್ ನೈಟ್ ಏನೋ ಬೇಗ ಆದಷ್ಟು ಬೇಗ ನಮ್ಮ ಬಾಡಿ ತೆಗೆದುಕೋ ಒಂದು ಉದ್ದೇಶದಿಂದ ಬದುಕಿ ಸಾಕು ಅನ್ನೋ ಒಂದು ಉದ್ದೇಶದಿಂದ ಮಿಡ್ ನೈಟ್ ಇವರಿಗೆ ಫೋನ್ ಮಾಡಿದ್ವಿ. ಇವರು ಅದು ಸಹಕರಿಸಿದ್ರು ಮತ್ತು ನಮ್ಮ ಸಿಬ್ಬಂದಿಗಳಾಗಲಿ ಮತ್ತು ಜನ ಸಹಕಾರ ಎಲ್ಲರೂ ಜನ ಏನು ಬೇಕು ಸರ್ ಯಾವ ಥರ ಸಹಾಯ ಆಗುತ್ತೆ ನಿಮಗೆ ಎಲ್ಲ ಮಾಡೋಣ ಬಟ್ ಅವ್ನು ಎಲ್ಲ ಜೊತೆ ಚೆನ್ನಾಗಿ ಅನನ್ಯವಾಗಿದ್ರು ಅಂತ ನಮಗೆ ಭಾಳ ಒಳ್ಳೆಯ ಹುಡುಗ ಹೇಳ್ಬೇಕಂದ್ರೆ ಯಾರು ಕೆಟ್ಟದ್ದು ಬಯಸಿಲ್ಲ, ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ತದ. ಸರ್ ಏನು ಸಹಾಯ ಬೇಕು ಸರ್ ಯಾವ ಥರ ಆಗಬೇಕು ಏನು ಬೇಕು ಎಲ್ಲರೂ ಜನರು ಬೇಕೂ ಇದುವರೆಗೂ ಅಗೌರವ ಕೊಟ್ಟು ಏಕವಚನದಲ್ಲಿ ಮಾತಾಡಿದ್ದು ನಾವು ಬಂದಾಗ ನೋಡಿದ್ರೆ ಯಾವುದು ಗಲಾಟೆ ಅದು ಯಾವುದೂ ಈಗ ನೋಡಿಲ್ಲ. ನಮ್ಗೆ ಈ ಥರ ಒಂದು ಕಳ್ಕೊಂಡಲ್ಲಿ ಭಾಳ ಮನಸ್ಸಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಮತ್ತು ಅನ್ಕೊಂಡ್ರೆ ನಾವು ಎಲ್ಲರೂ ಹೇಳಿದ್ರೆ ನಾನೇ ಅವರು ಅವಾಗ ಸಹ ಎಷ್ಟು ಬದಲಾವಣೆ ಆಗಿದೆ ಅಂತ ಎಲ್ಲರೂ ಹೇಳೋರು ಅಂತ ಏನು ಇಂಥ ಟ್ರಾನ್ಸ್ಫರ್ಮೇಷನ್ ಆಗ್ಬೋದು. ಯಾರೇ ಈಗ ಊರಲ್ಲಿ ಯುವಕರು ಯಾವುದೇ ಒಂದು ಕೆಟ್ಟ ಅಭ್ಯಾಸ ಇದ್ದು ಈ ಥರ ಒಳ್ಳೆಯದೇ ಆದರೆ ಎಷ್ಟು ಜನ ನೋಡಿ ಈಗ ಒಂದು 500-600 ಜನ ಬಂದಿದ್ರು ಅಲ್ಲಿ ಬಾಡಿದ್ದಾಗ ಎಲ್ಲರೂ ಹೊಗಳಿದ್ದೆ ಒಳ್ಳೆ ಅಂತ ಒಳ್ಳೆ ಹೊಡೆದ ಹಿಂಗ ಈ ಥರ ಆಗಿಬಿಡ್ತು ಅನ್ನೋ ಒಂದು ಉದ್ದೇಶದಿಂದ ಆದರೆ ಒಳ್ಳೆಯ ನಡೀತೆ ಒಳ್ಳೆ ಗುಣ ಒಳ್ಳೆಯದನ್ನು ಅವ್ನು ಬಯಸ್ತಾ ಇದ್ದರು ಎಲ್ಲರಿಗೂ. ಎಷ್ಟು ಜನ ಬರ್ತಾರೆ ಅಂದ್ರೆ ಅವರು ಕೃಷ್ಣ ಮಾಡಿದ ಕೆಲಸಕ್ಕೆ ಸಾಕ್ಷಿ. ಹಂಗಾಗಿ ಯುವಕರಲ್ಲಿ ಏನು ನಾವು ಇದು ಮಾಡ್ಕೊಂಡಿದ್ದೆ ಆದಷ್ಟು ಬಗ್ಗೆ ಎಲ್ಲ ಒಳ್ಳೆ ಕೆಲಸ ಮಾಡಿ ಎಲ್ಲರೂ ಊರು ಒಂದು ವಿಷಯ ಆದಷ್ಟು ಹೆಲ್ಪ್ ಚಿಕ್ಕ ಅಟ್ಲೀಸ್ಟ್ ನಮ್ಮ ಕೈಯಿಂದ ಸಹಾಯ ಮಾಡೋಕ್ಕಾಗಲಿಲ್ಲ ಕೂಡ ಒಳ್ಳೆಯನ್ನ ಅವ್ರಿಗೆ ಅಪೇಕ್ಷೆ ಮಾಡಿ ಜನಕ್ಕೆಲ್ಲ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ
ಅವರು ಅವನ ಕುಟುಂಬಕ್ಕೂ ಮತ್ತು ಹಾಗೂ ಅವನ ದೇಹಕ್ಕೆ ಅವನು ಶಾಂತಿ ಸಿಗಲ್ಲ ಅಂತ ಹೇಳಿ ಅವರು ಅಣ್ಣನ ಮಕ್ಕಳಿಗೆ ಅವ್ರಿಗೆ ಧೈರ್ಯ ನಾವು ಅವ್ರ ಜೊತೆ ಇದೀವಿ ಅಂತ ಹೇಳ್ತಾ ಅವ್ರು ಶಾಂತಿ ಇರಲಿ ಅಂತ ಹೇಳಿ ನಿನ್ನೆಯಿಂದ ಗ್ರಾಮಸ್ಥರು ಎಲ್ಲರೂ ಕೂಡ ಪ್ರತಿಯೊಂದು ಸಹಾಯ ಮಾಡಿದ್ರು ಇಂಥ ಸಹಾಯ ಎಲ್ಲರೂ ಆಗಿರ್ಬೋದು ಇಂಥದಂತೆ ಎಲ್ಲ ಊರಿನ ಮುಖಾಂತರ ಪ್ರತಿಯೊಂದು ಫೋನ್ ಮಾಡಿ ನಮಗೆ ಸರ್ ಯಾವ ಥರ ಸಹಾಯ ಬೇಕು ಅಂತ ಹೇಳಿ ಅವ್ರ ಕಸನ ಅದೆಲ್ಲ ನಾನು ನೋಡ್ಕೊಳ್ತೀನಿ ಇಲ್ಲ ಇಲ್ಲ ರೀ ನಮಗೂ ಅವನು ತುಂಬ ಆತ್ಮ ನಮ್ಮ ಸೆಷನಿಗೆ ಮಾಡ್ಕೊಂಡು ಎಲ್ಲ ಒಂಥರ ಫ್ರೆಂಡ್ ಥರ ಇದೆ ಒಂದು ಸ್ಟಾಫ್ ಥರ ಸೆಟ್ಟಿಲ್ಲ ನೀವೇನು ತಲೆ ಕೊಡ್ತೀವಿ ನಾವು ಏನು ಬೇಕು ನಾವು ಎಲ್ಲ ಮಾಡ್ತೀವಿ ಹಂಗೇನು ಸಹಾಯ ಕೇಳ್ತೀವಿ ಅಂತ ಹೇಳಿ ಅದೇ ಥರ ಗ್ರಾಮಸ್ಥರ ಸಹಕರಿಸಿದ್ರು ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಾವು ತಕ್ಕವಳ್ಳಿಗೆ ಬಂದಿದ್ದೇವೆ. ಅಲ್ಲಿ ಭದ್ರಾ ನದಿಯಲ್ಲಿ ಒಬ್ಬ ಮೀನುಗಾರ ನಂತರನೇ ಎಷ್ಟೋ ಜೀವವನ್ನು ಬದುಕಿಸಿದ್ದಾನೆ. ಅಂಥವನು ಇವತ್ತೊಂದು ಈ ಊರಿನಲ್ಲಿ ಕಳ್ಕೊಂಡು ತುಂಬ ದುಃಖ ಆಗಿದೆ. ಆದರೆ ಆ ದುಃಖ ಸಹಿಸಿಕೊಳ್ಳುವ ಶಕ್ತಿ ಆ ತಾಯಿಗೆ ಆ ಊರಿನವರಿಗೆ ಅವ್ರ ಬಂಧು ಬಳಗ ಸಿಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ನಾನು ನೀರಡಿಗೆ ಹೋಗಿ ಸುಮಾರು 80-90 ಅಡಿ ತನಕ ಆಗ್ಬೋದು. 100 ಅಡಿ ಕೆಳಗಡೆ ಅವನ ಮತ ಸಿಕ್ಕಾಕೊಂಡಿತ್ತು. ಹಾಗೆ ಬಂಡೆಯಿಂದ ತೆಕೊಂಡು ಮೇಲೆ ಬಂದಿದ್ದೆ. ಅದಷ್ಟು ಬೇಗ ನನಗೊಂದು ಕೇವಲ ಒಂದು 10 ನಿಮಿಷ ನೀರಡಿಯಲ್ಲಿದ್ದೆ, ಅಷ್ಟರಲ್ಲೇ ಸಿಕ್ತು. ಇದಕ್ಕೆಲ್ಲ ಆಶೀರ್ವಾದ ಎಲ್ಲ ಈ ಊರಿನ ಎಲ್ಲರೂ ಹಿರಿಯರದು, ಎಲ್ಲರದು ತಾಯಂದಿರದು. ಅದ ಹಾಗೆಯೇ ಈ ಗ್ರಾಮದೇವಿಯರು ನಾವು ಮೊದಲನೇ ಕೈ ಮುಗಿದು ಕೇಳ್ಕೊಂಡಿದ್ದೇವೆ. ಅದಷ್ಟು ಬೇಗ ಮೃತ ಸಿಗಲಿ ಅಂತ ಈ ತಾಯಿ ಹಾಗೆ ದೇವರು ಮುಂದೆ ನಾವು ಹೇಳ್ತಾ ಇದ್ದೇನೆ. ಬೇಗ ನಮಗೆ ಕೆಲಸ ಏನು ಎಷ್ಟು ಕ್ಷಣ ಮಾತ್ರದಲ್ಲಿ ಸಿಕ್ತು. ಇದಕ್ಕೆಲ್ಲ ಊರಿನವ್ರದ್ದೆಲ್ಲ ಸಪೋರ್ಟ್ ಇದೆ, ಅವ್ರದ್ದೆಲ್ಲ ಆಶೀರ್ವಾದ ಫಲದಿಂದ ಸಿಕ್ಕಿದೆ. ಇನ್ನು ಸಹ ಇಂಥ ಅಹಿಕರ ಘಟನೆ ಇನ್ನು ನಡೀಬಾರ್ದು, ಸ್ವಲ್ಪ ಜಾಗರೂಕತೆಯಿಂದ ಇರಿ ಅಂತ ಹೇಳಿದ್ರು. ಯಾಕೆಂದ್ರೆ ನಮ್ಮ ಒಂದ್ಸಲ ಜೀವ ಹೋದ್ರೆ ಅಮೂಲ್ಯವಾದ ಜೀವ, ಆ ಜೀವ ಒಂದ್ಸಲ ಹೋದ್ರೆ ಮತ್ತೆ ಸಿಗಲ್ಲ. ಅದಕ್ಕೆ ನಿಮ್ಮ ಸುರಕ್ಷತೆಯನ್ನು ನೀವು ನೋಡ್ಕೊಳ್ಬೇಕಂತ ಹೇಳ್ತಾ, ಇನ್ನು ಸಹ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮೀನುಗಾರಿಕೆಯನ್ನು ಸ್ವಲ್ಪ ಮಾಡ್ಕೊಳ್ಳಿ. ಆದರೆ ಮೀನುಗಾರಿಕೆ ಹೋಗುವ ನೀವು ಸ್ವಲ್ಪ ಲೈಫ್ ಜಾಕೆಟ್ ಅಂತ ಇರ್ತದೆ ಅದು ಸಹ ಹಾಕೊಳ್ಳಿ, ಒಳ್ಳೇದು. ಯಾಕಂದರೆ ಗಾಳಿ ಮಳೆಗೆ ಬಿದ್ದರೂ ಸಹ ಸೇಫ್ ಆಗಿರ್ತದೆ. ಯಾಕೆ ನಮ್ಮ ಬಂದರಲ್ಲೋಕೆ ನಮ್ಮ ಮೀನುಗಾರಿಕೆಯಿಂದ ಎಲ್ಲರೂ ಹೆಚ್ಚಿನ ಬೋಟಿಗೆ ಹೋಗುವಾಗ ಅವರು ಲೈಫ್ ಜಾಕೆಟನ್ನು ಹಾಕೊಂಡು ಹೋಗ್ತಾರೆ. ಅದು ಸಹ ನೀವು ಎಷ್ಟು ಈಜು ಬಂದರೂ ಸಹ ಒಳ್ಳೇದದು, ಆ ನೀರಲ್ಲಿ ಏನಾಗಲ್ಲ, ನಮ್ಮ ಜೀವನವನ್ನು ರಕ್ಷಣೆ ಮಾಡ್ತಾ ಅದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ.